2, 3, 4, 0 ಮತ್ತು 6, -3 ಈ ಬಿಂದುಗಳು ಏಕರೇಖಾಗತ ಎಂದು ತೋರಿಸಿ ಅಂದ್ರೆ ಈ ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಬರುತ್ತೆ ಅಂತ ನಾವು ತೋರಿಸಬೇಕು ಏಕರೇಖಾಗತ ಸರಳ ರೇಖಾಗತ ಅಂತ ಕರೀತಾರೆ ಇದನ್ನ ನಾವು ಎರಡು ವಿಧಾನಗಳಲ್ಲಿ ಮಾಡಬಹುದು ಇವತ್ತು ನಾವು ಇವುಗಳಿಂದ ಉಂಟಾದ ತ್ರಿಭುಜ ಅದರ ವಿಸ್ತೀರ್ಣ 0 ಆಗಿರುತ್ತೆ ಯಾಕಂದ್ರೆ ಒಂದೇ ರೇಖೆಯ ಮೇಲೆ ಒಂದೇ ಸರಳ ರೇಖೆಯ ಮೇಲೆ ಒಂದೇ ಸರಳ ರೇಖೆಯ ಮೇಲೆ ಮೂರು ಬಿಂದುಗಳು ಇದ್ದರೆ ಅಂದ್ರೆ ಏನು 2, 3 4, 0 ಮತ್ತೆ 6, -3 ಒಂದೇ ರೇಖೆ ಮೇಲೆ ಇದ್ದರೆ ಈ ತ್ರಿಭುಜದ ವಿಸ್ತೀರ್ಣ ತ್ರಿಭುಜನೇ ಉಂಟಾಗಿಲ್ಲ ಅಲ್ಲಿ ಅದರ ವಿಸ್ತೀರ್ಣ ಏನಾಗಿರುತ್ತೆ 0 ಈ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣ 0 ಮಾನಗಳು ಅಂತ ತೋರಿಸಿದ್ರೆ ಇವು ಏಕರೇಖಾಗತ ಅಂತ ನಾವು ಹೇಳಬಹುದು ಸೋ ಇದನ್ನ ಆಧಾರವಾಗಿ ಇಟ್ಕೊಂಡು ಈ ಲೆಕ್ಕವನ್ನ ಬಿಡಿಸೋಣ ಬಿಡಿಸಬೇಕಾದ್ರೆ ಇದಕ್ಕೆ x1 y1 x2 y2 x3 y3 ಅಂತ ತಗೊಳ್ಳೋಣ x1 y1 x2 y2 x3 y3 ಈ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣ ಅಥವಾ ಈ ಶೃಂಗಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಾ ಇದೀವಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅರ್ಧ into x1 plus x2 x1 plus x2 plus x3 bracket ಒಳಗಡೆನು x1 ಆದಮೇಲೆ y2 minus 2 ಆದಮೇಲೆ y3 x2 2 ಆದಮೇಲೆ y3 3 ಆದಮೇಲೆ ಮತ್ತೆ ವಾಪಸ್ 1 ಇಲ್ಲಿ x3 ಇದೆ 3 ಆದಮೇಲೆ 3 ಆದಮೇಲೆ 1 minus y2 ಅರ್ಧ ಆದೇಶ ಮಾಡಿ into x1 ಬೇಕು x1 ನೋಡಿ x1 ಎಷ್ಟಿದೆ 2 ಇದೆ ಕಲರ್ ಚೇಂಜ್ ತಗೋಣ x1 ಎಷ್ಟಿದೆ 2 ಇದೆ x1 2 ಆಫ್ y2 ಇದೆ y2 ಇಲ್ಲಿ ಎಷ್ಟದು 0 ಮೈನಸ್ y3 y3 ಎಷ್ಟು -3 y3 -3 ಆಗಿರೋದ್ರಿಂದ ಇಲ್ಲಿರೋ ಮೈನಸ್ ಇಲ್ಲಿ ಹಾಕಿದೀವಿ y3 ಗೆ ಮತ್ತೆ ಒಂದು ಮೈನಸ್ ಬರೋದ್ರಿಂದ ಇನ್ನೊಂದು ಬ್ರಾಕೆಟ್ ಒಳಗಡೆ -3 ಅಂತ ಬರೆಯಬೇಕು ಸೋ ಇಲ್ಲಿ ಡಬಲ್ ಮೈನಸ್ ಬರುತ್ತೆ ಹುಷಾರಾಗಿ ನೋಡ್ಕೋಬೇಕು ಇದು ಸೂತ್ರದಲ್ಲಿರೋ ಮೈನಸ್ ಇಲ್ಲಿ 3 y3 ಗಿರೋ ಮೈನಸ್ ಮತ್ತೆ ಒಳಗಡೆ ಹಾಕಬೇಕು ಎರಡು ಚಿಹ್ನೆಗಳು ಬಂದಾಗ ಆ ರೀತಿ ಬ್ರಾಕೆಟ್ ಹಾಕಬೇಕು ಕನ್ಫ್ಯೂಸ್ ಆಗದಿರಲಿ ಪ್ಲಸ್ x2 x2 ಇಲ್ಲಿದೆ ಎಷ್ಟು 4
नालकु आफ वाई मूर वाई मूर माइनस माइनस मूर आगले गुर्तिसिदीवि माइनस वाई वंदु वाई वंदु नोडी एष्टिदे मूर प्लस एक्स मूर एक्स मूर नोड़ एक्स मूर एष्टु इल्लिदे नोड़ी आर आर आफ वै वंदु मैनस वै एरड वै वंदु मूर मैनस वै एरडु सोन्ने आदेश माडायितु सुलभ रूपक्के तरबेकु वंदु बै एरडु एरडु आफ ब्राकेट ओळगडे इरोदन्न गमनिसोण सोन्ने सोन्ने अंद्रे एनिल्ल इदु बिड्बिडि ಮೈನಸ್ ಆಫ್ ಮೈನಸ್ ಇದೆ ಇಲ್ಲಿ ಮೈನಸ್ ಬ್ರಾಕೆಟ್ ಒಳಗಡೆ ಮತ್ತೆ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಸೊ ಬ್ರಾಕೆಟ್ ಒಳಗಡೆ ಪ್ಲಸ್ ಮೂರು ಆಯಿತು ಏನೂ ಬರೆದಿಲ್ಲ ಅಂದರೆ ಪ್ಲಸ್ ಇರುತ್ತಲ್ಲ ಅದಕ್ಕೆ ಪ್ಲಸ್ ನಾಲ್ಕು ಮುಂದಕ್ಕೆ ಹೋಗೋಣ ಮೈನಸ್ ಮೂರು ಮೈನಸ್ ಮೂರು ಒಂದೇ ಚಿಹ್ನೆ ಇದ್ದಾಗ ಏನು ಮಾಡ್ತೀವಿ ನಾವು ಒಂದೇ ಚಿಹ್ನೆ ಇದ್ದಾಗ ಮೊತ್ತ ಮಾಡಬೇಕಂದ್ರೆ ಆ ಚಿಹ್ನೆಯ ಸಮೇತ ಅದನ್ನು ಕೂಡಬೇಕು ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಆರು ಮೈನಸ್ ಆರು ಪ್ಲಸ್ ಆರಿದೆ ಸರಿ ಇಲ್ಲಿ ಬ್ರಾಕೆಟ್ ಮೂರು ಮೈನಸ್ ಸೊನ್ನೆ ಮೂರಲ್ಲಿ ಸೊನ್ನೆ ಹೋದರೆ ಮೂರೇ ಮುಂದೆ ಎರಡನೇ ಒಂದು ಇಲ್ಲಿ ನೋಡಿ ಎರಡು ಮೂರಲಿ ಆರು ಎರಡನೇದು ಈ ಎರಡನೇ ಪದ ಆಚೆ ಪ್ಲಸ್ಸು ಒಳಗಡೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕಾರಲಿ ಇಪ್ಪತ್ತ ನಾಲ್ಕು ನಾಲ್ಕಾರಲಿ ಇಪ್ಪತ್ನಾಲ್ಕು ಮೂರನೇದು ನೋಡಿ ಆಚೆ ಪ್ಲಸ್ಸು ಒಳಗಡೆ ಪ್ಲಸ್ಸು ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆರು ಮೂರಲಿ ಹದಿನೆಂಟು ಆರು ಮೂರಲಿ ಹದಿನೆಂಟು ಎರಡನೇ ಒಂದು ಇಲ್ಲಿ ಒಂದು ಮೈನಸ್ ಇದೆ ಎರಡು ಪದಗಳು ಪ್ಲಸ್ ಇದೆ ಎರಡು ಪದಗಳು ಪ್ಲಸ್ ಇದೆ ಯಾವ್ಯಾವುದು ಆರು ಮತ್ತು ಹದಿನೆಂಟು ಈ ಪ್ಲಸ್ಗಳು ಒಂದೇ ಚಿಹ್ನೆಗಳಿದ್ದಾಗ ಏನು ಮಾಡ್ತೀವಿ ಕೂಡ್ತೀವಿ ಹದಿನೆಂಟು ಆರು ಎಂಟು ಆರು ಹದಿನಾಲ್ಕು ದಶಕ ಒಂದು 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 ಎರಡು ಸೊ ಪ್ಲಸ್ ಇರೋದೇನಾಯಿತು ಇಪ್ಪತ್ನಾಲ್ಕು ಆಯಿತು ಇಪ್ಪತ್ತ ನಾಲ್ಕು ಮೈನಸ್ ಈ ಇಪ್ಪತ್ನಾಲ್ಕು ಹಂಗೆ ಬರೆಯೋಣ ಈಕ್ವಲ್ಸ್ ಎರಡನೇ ಒಂದು ಆಫ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಚಿಹ್ನೆಗಳು ಬೇರೆ ಬೇರೆ ಇದೆ ವಿರುದ್ಧ ಚಿಹ್ನೆಗಳಿದ್ದಾಗ ಕಳೀಬೇಕು ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಹೋದರೆ ಸೊನ್ನೆ ಅರ್ಧ ಇಂಟು ಸೊನ್ನೆ ಆಯ್ತಿದು ಸೊನ್ನೆಯಿಂದ ಏನೇ ಗುಣಿಸಿದ್ರು ಸೊನ್ನೆ ಚದರ ಮಾನ ಈ ತ್ರಿಭುಜದ ವಿಸ್ತೀರ್ಣ ಏನು ಸೊನ್ನೆ ಚದರ ಮಾನ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಚದರ ಮಾನ ಅಂದರೆ ಅಲ್ಲಿ ತ್ರಿಭುಜನೇ ಉಂಟಾಗಿಲ್ಲ ಅಂತ ಅರ್ಥ ತ್ರಿಭುಜನೇ ಉಂಟಾಗಿಲ್ಲ ಅಂದರೆ ಆ ಬಿಂದುಗಳು ತ್ರಿಭುಜವನ್ನು ಉಂಟು ಮಾಡಲ್ಲ ಒಂದೇ ಸರಳ ರೇಖೆ ಮೇಲೆ ಇದೆ ಅಂತ ಅರ್ಥ ಆದ್ದರಿಂದ ಏನು ಹೇಳ್ಬೋದು ಬಿಂದುಗಳು ಎರಡು ಕಮ ಮೂರು ಎರಡನೇದು ಯಾವುದು ನಾಲ್ಕು ಕಮ ಸೊನ್ನೆ ಮತ್ತು ಆರು ಕಮ ಮೈನಸ್ ಮೂರು ಈ ಶೃಂಗಬಿಂದುಗಳು ಅಥವಾ ಶೃಂಗಬಿಂದುಗಳು ಅಂತ ಕರಿಬಾರ್ದು ಈ ಬಿಂದುಗಳು
ತ್ರಿಭುಜವನ್ನು ಉಂಟು ಮಾಡಿಲ್ಲ ಅಂದರೆ ಒಂದೇ ಸರಳ ರೇಖೆಯ ಮೇಲೆ ಬಂದಿದೆ ಅಂದರೆ ಏನಂತ ಕರಿತೀವಿ ಏಕರೇಖಾಗತ ಏಕರೇಖಾಗತ ಈ ರೀತಿ ಏಕರೇಖಾಗತ ಬಿಂದುಗಳಂತ ಸಾಧಿಸಬೇಕಾದ್ರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬಳಸಿ ಬಿಡಿಸ್ಬೋದು.